फ्रेंड्स नन चानल गे निम्मेल्लरिगू स्वागत। ई रीति वीडियो हेगे क्रियेट माडोदु अंत नोडोण। मोदलिगे नीवु लाइटमोशन आप ओपन माड्कोळ्ळि, प्लस सैन मेले क्लिक माडि। इल्लि नानु वीडियो रेशियोन 9:16 तगोंतिदीनि। नेक्स्ट क्रियेट प्रोजेक्ट मेले क्लिक माडि। इल्लि नावु इमेज न आड माडोण। प्लस सैन मेले क्लिक माडि, इमेज आंड वीडियो मेले क्लिक माडि। इदे इमेज बेकित्तु अंद्रे नानु डिस्क्रिप्शन बॉक्स अल्लि लिंक कोट्टिर्तीनि, डाउनलोड माड्कोळ्ळि। 3 डॉट मेले क्लिक माडि, फिल स्क्रीन अंत कोडि। ಇಲ್ಲಿ ನೀವು ನೋಡ್ಬೋದು ಇಮೇಜ್ ಬರೀ 2 ಸೆಕೆಂಡ್ ಬಂದಿರುತ್ತೆ। ಅದನ್ನ ಹೇಗೆ ಜಾಸ್ತಿ ಮಾಡೋದಂದ್ರೆ ಟೈಮರಿಗೆ ಹೋಗ್ಬಿಟ್ಟು ವೈಟ್ ಬಾಲ್ನ ಫಸ್ಟ್ ಪಾಯಿಂಟಲ್ಲಿ ಇಟ್ಕೊಳ್ಳಿ। ಇಲ್ಲಿ ನಿಮಗೆ ಎಲ್ಲಿವರೆಗೂ ಬೇಕು ಅಂತ ನೋಡ್ಕೊಳ್ಳಿ। ನನಗೆ ಇಲ್ಲಿ 10 ಸೆಕೆಂಡ್ ತನಕ ಬೇಕು, ಅಲ್ಲಿವರೆಗೂ ಇಟ್ಕೊಂಡು ನಾನು ಇಲ್ಲಿ ಥರ್ಡ್ ಒನ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ। ಈಗ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಫೆಕ್ಟ್ಸ್ಗೆ ಹೋಗಿ, ಆಡ್ ಎಫೆಕ್ಟಿಗೆ ಹೋಗಿ, कलर अंड लाइट होगी, ब्राइटनेस और कॉन्ट्रास्ट सेलेक्ट मी। ब्राइटनेस वैल्यून ना माइनस 17 इकोण, कॉन्ट्रास्ट ना प्लस 17 इकोण। नेक्स्ट सांग हाकोण, प्लस साइन मेले क्लिक माडि, ऑडियो मेले क्लिक माडि। निम्गे याव सांग बेको आ सांग सेलेक्ट मी। निम्गे यावदादरू पर्टिक्युलर लाइन बेकागिरुत्ते अल्वा, सो अल्लिगे इट्कोंडु ಆಡಿಯೋನ ಸೆಲೆಕ್ಟ್ ಮಾಡಿ, ಈ ಆಪ್ಷನ್ ಯೂಸ್ ಮಾಡಿ ಹಿಂದೆ ಇರೋ ಮ್ಯೂಸಿಕ್ನ ಕಟ್ ಮಾಡಿ, ಅದನ್ನು ಸ್ಟಾರ್ಟಿಂಗಲ್ಲಿ ಇಟ್ಕೊಂಡಿದ್ದೀನಿ ನಾನು। ಇವಾಗ 10 ಸೆಕೆಂಡ್ ತನಕ ಇಟ್ಕೊಂಡು ಉಳಿದಿರೋ ಸಾಂಗ್ನ ಕಟ್ ಮಾಡ್ಕೊಳ್ಳೋಣ। ನೆಕ್ಸ್ಟ್ ನಾವು ಪಾರ್ಟಿಕಲ್ ವಿಡಿಯೋನ ಆ್ಯಡ್ ಮಾಡೋಣ। ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಇಮೇಜ್ ಆ್ಯಂಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ। ನಿಮಗೆ ಇದೇ ಪಾರ್ಟಿಕಲ್ ವಿಡಿಯೋ ಬೇಕಿತ್ತು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೂಲಕ ನೀವು ಡೌನ್ಲೋಡ್ ಮಾಡ್ಕೊಬೋದು। ಇಲ್ಲಿ ಪ್ಲಸ್ ಸೈನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ವಿಡಿಯೋ ಆ್ಯಡ್ ಆಗುತ್ತೆ। 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಫಿಲ್ ಸ್ಕ್ರೀನ್ ಅಂತ ಕೊಡಿ, ಬ್ಲೆಂಡಿಂಗ್ ಆ್ಯಂಡ್ ಅಪಾಸಿಟಿ ಮೇಲೆ ಕ್ಲಿಕ್ ಮಾಡಿ, ಲೈಟ್ ಆ್ಯಂಡ್ ಮೇಲೆ ಕ್ಲಿಕ್ ಮಾಡಿ, ಸ್ಕ್ರೀನ್ ಅಂತ ಕೊಡಿ। ಇವಾಗ ಎಗೈನ್ 10 ಸೆಕೆಂಡ್ ತನಕ ಇಟ್ಕೊಂಡು ಉಳಿದಿರೋ ವಿಡಿಯೋನ ಕಟ್ ಮಾಡ್ಕೊಳ್ಳೋಣ। ನೆಕ್ಸ್ಟ್ ನಾವು ಒಂದು ಏನಂತಾರೆ ಶೇಪ್ನ ಆ್ಯಡ್ ಮಾಡಬೇಕು, ಅದನ್ನು ನೋಡೋಣ। ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಥರ್ಡ್ ಒನ್ ಇದೆಯಲ್ಲ ಚೌಕ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ। ಇದು ಇವಾಗ ನೀವು ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಬೇಕು ಈ ರೀತಿ। ಫಸ್ಟು ಲೆಂತ್ನ ನೀವು ನೋಡ್ಕೊಳ್ಳಿ, ಅದಾದಮೇಲೆ ಈ ಕಡೆ ಅಗಲನ ನೀವು ಜಾಸ್ತಿ ಮಾಡ್ಕೊಬೇಕು। ಇವಾಗ ಈ ರೀತಿ ಕರೆಕ್ಟಾಗಿ ಬಂದಿದೆ ನನಗೆ। ಇವಾಗ ಶೇಪ್ನ ಸೆಲೆಕ್ಟ್ ಮಾಡಿ, ಕಲರ್ ಆ್ಯಂಡ್ ಫಿಲ್ಲಿಗೆ ಹೋಗಿ, ಕಲರ್ನ ನಾನು ಬ್ಲ್ಯಾಕ್ ಇಟ್ಕೊತಿದ್ದೀನಿ। ನೆಕ್ಸ್ಟ್ ಬ್ಯಾಕ್ ಬಂದು ಬ್ಲೆಂಡಿಂಗ್ ಆ್ಯಂಡ್ ಅಪಾಸಿಟಿಗೆ ಹೋಗಿ, ಇದರಲ್ಲಿ ಕಾಂಟ್ರಾಸ್ಟಿಗೆ ಹೋಗಿ ಓವರ್ಲೇ ಕೊಡಿ। ಇವಾಗ ರೆಕ್ಟ್ಯಾಂಗಲ್ ನೋಡ್ಬೋದು ಈ ರೀತಿ ಕಾಣಿಸ್ತಿದೆ। ಇವಾಗ ಇದನ್ನು 10 ಸೆಕೆಂಡ್ ತನಕ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ। ಇವಾಗ ಓವರಾಲ್ ವಿಡಿಯೋ ಹೇಗೆ ಕಾಣುತ್ತೆ ಅಂತ ನೋಡೋಣ, ಹೀಗೆ ಕಾಣಿಸುತ್ತೆ। ಇವಾಗ ನಾವು ಲಿರಿಕ್ ಹಾಕೋಣ, ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಎ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಸಾಂಗ್ದು ಲಿರಿಕ್ಸ್ ಏನಿರುತ್ತೆ ಅದನ್ನು ನೀವು ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟು ರೋಬೋಟ್ ರೆಗ್ಯುಲರ್ ಮೇಲೆ ಕ್ಲಿಕ್ ಮಾಡಿ, ನಾನಿಲ್ಲಿ ಮೆರಿಂದಲ್ ರೆಗ್ಯುಲರ್ ಅನ್ನೋ ಫಾಂಟ್ನ ಯೂಸ್ ಮಾಡ್ತಿದ್ದೀನಿ, ಇದು ಅಲೈಟ್ ಮೋಷನಲ್ಲಿ ಡಿಫಾಲ್ಟ್ ಫಾಂಟು। ನಾನಿಲ್ಲಿ 36 PT ಇಟ್ಕೊತಿದ್ದೀನಿ ಫಾಂಟ್ ಸೈಜು, ಕಲ್ಲರ್ನ ನಾನು ವೈಟ್ ಇಟ್ಕೊಂಡು ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡಿ ಇಟ್ಕೊಂಡಾದ್ಮೇಲೆ ಇಲ್ಲಿ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ಕನಸಲು ಅಂತ ಎಲ್ಲಿನ ತನಕ ಬರುತ್ತೆ ಅಂತ, ಇಲ್ಲಿವರೆಗೂ ಬಂದಿದೆ, ಸ್ಪ್ಲಿಟ್ ಮಾಡ್ಕೊತಿದ್ದೀನಿ ನಾನು। ಇವಾಗ ಎರಡನೇ ಟೆಕ್ಸ್ಟ್ನ ಸ್ವಲ್ಪ ಜರಗಿಸ್ಕೊಂಡು ಇಟ್ಕೊಂಡು ಎರಡನೇ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಡಿಟ್ ಟೆಕ್ಸ್ಟಿಗೆ ಹೋಗಿ ಇದನ್ನು ಎರೇಜ್ ಮಾಡಿ, ನೆಕ್ಸ್ಟ್ ಲಿರಿಕ್ ಏನಿರುತ್ತೆ ಅದನ್ನು ಟೈಪ್ ಮಾಡ್ಕೊಳ್ಳಿ, ಮತ್ತು ನೀವು ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ 100 ಬಾರಿ ಅಂತ ಇಲ್ಲಿವರೆಗೂ ಬರುತ್ತೆ ಅಂತ। ಇದೇ ರೀತಿ ನಾನು ಎಲ್ಲ ಟೆಕ್ಸ್ಟ್ಗಳನ್ನು ಹಾಕ್ಕೊಂಡು ಬರ್ತೀನಿ, ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಎಲ್ಲ ಟೆಕ್ಸ್ಟು ಹಾಕೋದು ಹೇಳಿಲ್ಲ। ಇವಾಗ ಈ ರೀತಿ ಕಾಣಿಸ್ತಿದೆ ಎಲ್ಲ ಲಿರಿಕ್ ಹಾಕಾದ್ಮೇಲೆ। ಇವಾಗ ನಾವು ಟೆಕ್ಸ್ಟ್ ಇದೇ ರೀತಿ ಇದ್ದರೆ ಚೆನ್ನಾಗಿರಲ್ಲ ಅಲ್ವಾ, ಇದಕ್ಕೊಂದು ಎಫೆಕ್ಟ್ ಹಾಕೋಣ। ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಫೆಕ್ಟ್ಸಿಗೆ ಹೋಗಿ, ಆ್ಯಡ್ ಎಫೆಕ್ಟಿಗೆ ಹೋಗಿ, ಟೆಕ್ಸ್ಟಿಗೆ ಹೋಗಿ, ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ। ಇವಾಗ ಫೇಸ್ನ ಸೆಲೆಕ್ಟ್ ಮಾಡಿಕೊಂಡು ಮೈನಸ್ 2% ಇಟ್ಕೊಳ್ಳಿ, ಇಟ್ಕೊಂಡಾದ್ಮೇಲೆ ಟೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ, ಟೆಕ್ಸ್ಟ್ ಮಧ್ಯ ಇಟ್ಕೊಂಡು ಮೈನಸ್ 98.9% ಇಟ್ಕೊಬೇಕು,
ಮೈನಸ್ 98.9 ಇವಾಗ ಟೆಕ್ಸ್ಟ್ ಲಾಸ್ಟಿಗೆ ಇಟ್ಕೊಂಡು ಮೈನಸ್ 1.2% ಇಟ್ಕೊಳ್ಳಿ ಮೈನಸ್ 1.2% ನೆಕ್ಸ್ಟು ಆಫ್ಸೆಟ್ಟಲ್ಲಿ ಆಫ್ಸೆಟ್ನ ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ ವ್ಯಾಲ್ಯೂನ ಮೈನಸ್ 3 ಇಟ್ಕೊಳ್ಳಿ ವೈ ವ್ಯಾಲ್ಯೂನ ಮೈನಸ್ 2 ಇಟ್ಕೊಳ್ಳಿ ನೆಕ್ಸ್ಟು ಆ್ಯಂಗಲ್ ಅಲ್ಲ ಸಾರಿ ಸ್ಕೇಲ್ ವ್ಯಾಲ್ಯೂನ 0.44 ಇಟ್ಕೊಳ್ಳಿ ಸ್ಟ್ರೆಚ್ ವ್ಯಾಲ್ಯೂನ 0.11 ಆಲ್ಫಾ ವ್ಯಾಲ್ಯೂನ ಮೈನಸ್ 1 ನೆಕ್ಸ್ಟು ಕಾಂಪೋನೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಈಸ್ ಇನ್ನ ಪ್ಲಸ್ 100%, ಈಸ್ ಔಟ್ನ ಮೈನಸ್ 100%, ಓವರ್ ಲ್ಯಾಪ್ನ 840% ಇಟ್ಕೊಳ್ಳಿ 840% ನೆಕ್ಸ್ಟು ಕೆಳಗೆ ಬನ್ನಿ ರ್ಯಾಂಡಮ್ ಆರ್ಡರ್ನ ಆನ್ ಮಾಡ್ಕೊಳ್ಳಿ ಸೀಡ್ ವ್ಯಾಲ್ಯೂನ 0.11 ಇಟ್ಕೊಳ್ಳಿ ಇವಾಗ 3 ಡಾಟ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಎಫೆಕ್ಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕಾಪಿ ಎಫೆಕ್ಟ್ಸ್ ಸೆಕೆಂಡ್ ಒನ್ ಟೆಕ್ಸ್ಟಿಗೆ ಹೋಗ್ಬಿಟ್ಟು ಎಫೆಕ್ಟ್ಸಿಗೆ ಹೋಗಿ 3 ಡಾಟಿಗೆ ಹೋಗಿ ಪೇಸ್ಟ್ ಎಫೆಕ್ಟ್ ಇದೇ ರೀತಿ ನೀವು ಎಲ್ಲ ಟೆಕ್ಸ್ಟಿಗೂ ಪೇಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ಎಲ್ಲ ಟೆಕ್ಸ್ಟಿಗೂ ಪರ್ಟಿಕ್ಯುಲರ್ ಆಗಿ ಎಡಿಟ್ ಮಾಡಬೇಕಂದ್ರೆ ಸ್ವಲ್ಪ ಡಿಲೇ ಆಗುತ್ತೆ ಎಡಿಟಿಂಗು ಸೊ ಇವಾಗ ಎಫೆಕ್ಟು ಈ ರೀತಿ ಕಾಣಿಸುತ್ತೆ ನಿಮಗೆ ಈ ಎಫೆಕ್ಟ್ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟ್ಸೆಲ್ಲ ನಾನು ಓದ್ತೀನಿ ಇವಾಗ ವಿಡಿಯೋ ಎಲ್ಲ ಕ್ರಿಯೇಟ್ ಮಾಡಾದಮೇಲೆ ನಿಮ್ಮ ಚಾನಲ್ ನೇಮು ಮತ್ತು ಸೋಷಿಯಲ್ ಮೀಡಿಯಾ ಲೋಗೋನ ಹೇಗೆ ಹಾಕೋದಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನಿಮಗೆ ಬೇಕಿತ್ತು ಅಂದರೆ ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಇವಾಗ ವಿಡಿಯೋ ಕ್ರಿಯೇಟ್ ಮಾಡಿದಮೇಲೆ ಇದನ್ನು ಗ್ಯಾಲ್ರಿಗೆ ಸೇವ್ ಮಾಡಬೇಕಲ್ವಾ ಸೊ ಅದನ್ನು ಹೇಗೆ ಅಂತ ನೋಡೋಣ ಸೆಟ್ಟಿಂಗ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಫ್ರೇಮ್ ರೇಟ್ನ 60 ಇಟ್ಕೊಳ್ಳಿ ಅದ್ರ ಪಕ್ಕ ಇರೋ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಇದೇ ಸೆಟ್ಟಿಂಗ್ ಇಟ್ಕೊಳ್ಳಿ ವಿಡಿಯೋ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಎಕ್ಸ್ಪೋರ್ಟ್ ಅಂತ ಕೊಡಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಬರ್ತಿಳಿಸಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಯೂಸ್ ಆಗ್ಬೋದು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆದರೆ ನಾನು ಹಾಕೋ ನೆಕ್ಸ್ಟ್ ವಿಡಿಯೋಸ್ ನಿಮಗೆ ಬಂದು ಮೊದಲು ತಲುಪುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ